ತರಗತಿಗಳು ಮತ್ತೆ ಪುನರಂಭ ಮಾಡಬೇಕು ಎಂಬ ಒಂದು ಕೋರಿಕೆ ಎಲ್ಲ ಹಂತದಲ್ಲೂ ಇರ್ತದೆ. ಪೇರೆಂಟ್ಸ್ ಕೇಳ್ತಾ ಇದ್ದಾರೆ, ಟೀಚರ್ಸ್ ಕೇಳ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ಸ್ ಕೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೋಡುವಾಗ ನಾವು ಈಗಾಗಲೇ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸರ್ಕಾರದಿಂದ ಫಾರ್ಮ್ ಆಗುವ ಹಂತದಲ್ಲಿದೆ. ಜಿಒ ಯುವತ್ನಾಳಿ ವೇಟಿಂಗ್ ಫಾರ್ ದ ಜಿಒ. ಅದರಲ್ಲಿ ಎಜುಕೇಷನ್ ಎಕ್ಸ್ಪರ್ಟ್ಸು, ಏನು ಮಕ್ಕಳ ತಜ್ಞರು, ಸೈಕಾಲಜಿಸ್ಟ್ ಮತ್ತು ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ನಮ್ಮ ಅಧಿಕಾರಿಗಳು ಒಳಗೊಂಡ ಒಂದು ತಂಡ ಇರ್ತದೆ. ಅದರಲ್ಲ ನಾವು ಯಾವಾಗ ಸ್ಟಾಲನ್ನು ಪ್ರಾರಂಭ ಮಾಡೋದು ಮತ್ತು ಈಗಿರುವ ಸನ್ನಿವೇಶದಲ್ಲಿ ಯಾವ್ಯಾವ ಅಂಶವನ್ನು ಗಣನೆಗೆ ತಗೊಂಡು ಸ್ಟಾಲ ಪ್ರಾರಂಭ ಮಾಡಬೇಕು, ಯಾವ ತರಗತಿ ಮೊದಲಿಗೆ ಯಾವ ತರಗತಿ ಮತ್ತೆ ಎಂಬ ಕುರಿತ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿ ನಾವು ಮುಂದೆ ತೀರ್ಮಾನ ಕೈಗೊಳ್ತೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ಈ ವಾರದಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಎಲ್ಲ ಕ್ರಮ ನಾವು ಕೈಗೊಳ್ಳೋದು. ವಿದ್ಯಾಗಮದ ಕುರಿತ ಚರ್ಚೆ ಮೊದಲಿಂದಲೇ ನಿಂತಾನೆ ಇರ್ತದೆ. ಶಾಲಾ ಪ್ರಾರಂಭ ಆಗುವುದು ತಡವಾದರೆ ದ ನೆಕ್ಸ್ಟ್ ಆಪ್ಷನ್ ಅವೈಲೇಬಲ್ ಟು ದ ಗೌರ್ಮೆಂಟ್ ಸಿಸ್ಟಮ್ ಈಸ್ ಟು ಗೋ ಫಾರ್ ವಿದ್ಯಾಗಮ ಎಂಬುದು ಎಕ್ಸ್ಪರ್ಟ್ಸ್ ಒಪಿನಿಯನ್. ಮತ್ತು ಇದು ಕುರಿತು ಈಗ ಶಾಲಾ ತರ ಲೇಟ್ ಆದರೆ ಮಕ್ಕಳನ್ನು ಶಿಕ್ಷಣ ವಾಹಿನಿಯಿಂದ ಭಾಳಷ್ಟು ಸಮಯ ದೂರ ಇಡಲಿಕ್ಕೆ ಆಗಲ್ಲ. ಶಿಕ್ಷಕರು ಮತ್ತು ಮಕ್ಕಳಿಗಿರೋ ಬಾಂಧವ್ಯವನ್ನು ಬಲಪಡಿಸಬೇಕು. ಆವಾಗ ಮಾತ್ರ ಮಕ್ಕಳು ಕಲಿಕೆಯಲ್ಲಿ ತೊಡಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಎಂಬ ಅನುಭವದ ಮೇರೆಗೆ ಅಕಸ್ಮಾತ್ ಶಾಲಾ ಪ್ರಾರಂಭದ ವಿಳಂಬ ಆದಲ್ಲಿ ವಿದ್ಯಾಗಮ ಕುರಿತು ಚರ್ಚೆ ಮಾಡಬೇಕೆಂದು ಎಕ್ಸ್ಪ್ರೆಸ್ಸಿಗಳು ನಮಗೆ ಹೇಳಿರ್ತಾರೆ. ನಾವು ಅದನ್ನು ಈ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮುಂದೆ ಆ ವಿಚಾರವನ್ನು ಕೊಟ್ಟು ನಾವು ಚರ್ಚೆ ಮಾಡಿ ಪ್ರಾಬಲಿ ಒಂದು ವಾರ ದಿವಸ ಒಳಗೆ ನಾವು ತೀರ್ಮಾನ ಕೊಡ್ತೀವಿ.